ೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಕುಂಬಾರ್ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಪ್ರೌಢಶಾಲೆ ತಾಲೂಕು ಜಿಲ್ಲೆ ಗದಗ್ ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ಹಾಗೂ ಕನ್ನಡ ಭಾಷಾ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಎದೆಗೆ ಬಿದ್ದ ಅಕ್ಷರದ ಮೂರನೆಯ ಭಾಗವನ್ನು ಅಧ್ಯಯನ ಮಾಡ್ತಾಯಿದ್ದೀವಿ ಇಂದಿನ ತರಗತಿಯನ್ನು ಒಂದು ವಚನದೊಂದಿಗೆ ಪ್ರಾರಂಭಿಸೋಣ ಶಿಲೆಯೊಳಗನ ಪಾವಕನಂತೆ ಉದಕದೊಳಗನ ಪ್ರತಿಬಿಂಬದಂತೆ ಬೀಜದೊಳಗನ ವೃಕ್ಷದಂತೆ ಶಬ್ದದೊಳಗನ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಇಲ್ಲಿ ಶರಣರು ಹಾಗೂ ಶಿವನ ನಡುವೆ ಯಾವ ರೀತಿಯಾದಂಥ ಸಂಬಂಧವಿದೆ ಆ ಶಿವನು ಇಲ್ಲಿ ಶರಣರಲ್ಲಿ ಸದಾಕಾಲ ಅಡಗಿರ್ತಾನೆ ಅನ್ನೋದನ್ನು ಅಲ್ಲಮ್ಮ ಅವರು ತುಂಬ ಸುಂದರವಾಗಿ ಈ ಒಂದು ವಚನದಲ್ಲಿ ವಿವರಿಸಿದ್ದಾರೆ ಮಕ್ಕಳ ಶಿಲೆಯಲ್ಲಿ ಪಾವಕ ಇರುವಂತೆ ಉದಕದಲ್ಲಿ ಕಂಗಳಿಸುವ ಪ್ರತಿಬಿಂಬದಂತೆ ಬೀಜದಲ್ಲಿ ಅಡಗಿರುವಂತಹ ವೃಕ್ಷದಂತೆ ಶಬ್ದದಲ್ಲಿ ಅಡಗಿರುವ ನಿಶಬ್ದದಂತೆ ಸದಾಕಾಲ ಆ ದೇವರು ನಮ್ಮಲ್ಲಿ ಇರುತ್ತಾನೆ ಅನ್ನೋದನ್ನು ಅಲ್ಲಮ್ಮ ಪ್ರಭುದೇವರು ತುಂಬ ಸುಂದರವಾಗಿ ಈ ಒಂದು ವಚನದಲ್ಲಿ ವಿವರಿಸಿದ್ದಾರೆ ಹಿಂದಿನ ತರಗತಿಯಲ್ಲಿ ಕಲಿತ ಕಲಿಕಾಂಶಗಳನ್ನು ಒಂದು ಸಾರಿ ನೋಡಿಬಿಡೋಣ ದೇವನೂರು ಮಹಾದೇವ ಅವರ ಮೇಲೆ ಶಿವಾನುಭವ ಶಬ್ದಕೋಶ ಬೀರಿದ ಪ್ರಭಾವ ಪೋಗು ಹಳಕಟ್ಟಿಯವರು ಬರ್ತಕ್ಕಂಥ ಬರೆದಿರುವಂತಹ ಶಿವಾನುಭವ ಶಬ್ದಕೋಶವನ್ನು ಓದಿದ ನಂತರ ಅರಿವು ಮತ್ತು ಜ್ಞಾನದ ಬಗ್ಗೆ ದೇವನೂರು ಮಹಾದೇವ ಅವರಿಗೆ ಆದಂತಹ ಅನುಭವವನ್ನು ಅವರು ವಿವರಿಸ್ತಾ ಹೋದರು ಹಾಗೆಯೇ ವಚನಕಾರರ ದೃಷ್ಟಿಯಲ್ಲಿ ಅರಿವು ಆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ನಡೆಯಿಂದ ನುಡಿ ಹುಟ್ಟಿದರೆ ಅರಿವು ಅನ್ನೋದನ್ನು ನಾವು ತಿಳಿದುಕೊಂಡಿದ್ವಿ ಹಾಗೆಯೇ ವಚನಕಾರರಿಗೆ ಅವರವರ ಪ್ರಜ್ಞೆ ಅವರಿಗೆ ದೇವರಾದ ಬಗೆ ಅನ್ನೋದನ್ನು ತಿಳಿದುಕೊಂಡಿದ್ವಿ ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಇಷ್ಟ ದೈವ ವಚನಕಾರರಿಗೆ ಅವರವರ ಪ್ರಜ್ಞೆ ಅವರಿಗೆ ದೇವರಾದ ಬಗೆಯನ್ನು ನಾವು ಅಧ್ಯಯನ ಮಾಡಿದ್ವಿ ಆ ಪ್ರಜ್ಞೆಯನ್ನೇ ದೇವರು ಅಂಥೇಳಿ ಅವರು ಅಂದುಕೊಂಡಿದ್ದರು ಇನ್ನು ಬೆಂಕಿಯಂಥ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟು ಪಡೆಯಬೇಕಾಗಿದೆ ಎನ್ನುವುದನ್ನು ಅಧ್ಯಯನ ಮಾಡಿದ್ವಿ ಈ ವಚನ ಸಾಹಿತ್ಯ ಹಾಗೂ ಈ ಸಾಂತ್ವನವನ್ನು ಬದುಕಿನ ಹಸಿ ಹಸಿ ಸತ್ಯಗಳನ್ನು ಸಾರಿದಂತಹ ಸತ್ಯವನ್ನೇ ಹೇಳಿದಂತಹ ಜನಪದ ಸಾಹಿತ್ಯವಿದೆಯಲ್ಲ ಈ ಎರಡೂ ಸಾಹಿತ್ಯಗಳನ್ನು ಸಮ್ಮಿಲನಗೊಳಿಸಿ ಈ ಬದುಕಿಗೆ ಒಂದು ಒಳ್ಳೆಯ ಮೌಲ್ಯಗಳನ್ನು ನೀಡಬೇಕು ಅನ್ನೋದನ್ನು ಆ ಲೇಖಕರು ಹೇಳಿರೋದನ್ನು ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ವಿ ಮಕ್ಕಳೇ ಹಾಗಾದರೆ ಹಿಂದಿನ ಅವಧಿಯಲ್ಲಿ ಕಲಿತ ಕಲಿಕಾಂಶಗಳ ಮೌಲ್ಯಮಾಪನವನ್ನು ಒಂದು ಸಾರಿ ಮಾಡಿಬಿಡೋಣ ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು ಇದಕ್ಕೆ ಉತ್ತರ ಹೇಳಿ ವೆರಿ ಗುಡ್ ಸರಿಯಾದ ಉತ್ತರನ ನೀವು ಹೇಳಿದ್ದೀರಿ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಹಿಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಿ ಮಣೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಹೇಳಿ ಸರಿಯಾದ ಉತ್ತರ ಕವಿ ಸಿದ್ಧಲಿಂಗಯ್ಯನವರು ಮಣೆ ಮಂಚಮ್ಮನ ಕತೆ ಹೇಳಿದರು ದೇವನೂರು ಮಹಾದೇವ ಅವರಿಗೆ ಕವಿ ಸಿದ್ಧಲಿಂಗಯ್ಯನವರು ಮಣೆ ಮಂಚಮ್ಮನ ಕತೆ ಹೇಳಿರೋದನ್ನು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ ಮುಂದಿನ ಪ್ರಶ್ನೆಯನ್ನು ನೋಡಿ ವಚನಕಾರರಿಗೆ ಯಾವುದೂ ದೇವರಾಗಿತ್ತು ಹೇಳಿ ವೆರಿ ಗುಡ್ ತುಂಬ ಜಾಣ್ಮಕ್ಕಳು ಸರಿಯಾದ ಉತ್ತರವನ್ನೇ ನೀವು ಹೇಳಿದ್ದೀರಿ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಇನ್ನು ಮತ್ತೊಂದು ಪ್ರಶ್ನೆ ಇದೆ ನೋಡಿ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಹೇಳಿ ಹಾಂ ವೆರಿ ಗುಡ್ ಸರಿಯಾದ ಉತ್ತರವನ್ನೇ ನೀವು ಹೇಳಿದ್ದೀರಿ ಪಗು ಹಳಕಟ್ಟಿಯವರು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದಿದ್ದಾರೆ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ ದೇವನೂರು ಮಹಾದೇವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹೇಳಿ ಪ್ರಯತ್ನ ಪಡಿ ಎಸ್ ವೆರಿ ಗುಡ್ ಸರಿಯಾದ ಉತ್ತರನೇ ನೀವು ಹೇಳಿದ್ದೀರಿ ದೇವನೂರು ಮಹಾದೇವ ಅವರ ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗಾದರೆ ಇಂದು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಗದ್ಯ ಭಾಗವನ್ನು ನಾನು ಗದ್ಯವಾಚನವನ್ನು ಮಾಡ್ತೀನಿ ನೀವು ಗಮನಿಸ್ತಾ ಹೋಗಬೇಕು ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಪ್ರಯತ್ನಿಸುವೆ ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಮನೋವೈದ್ಯರು ಅವರು ಮೈಸೂರಿಗೆ ಬಂದಿದ್ದರು ಅವರು ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯವನ್ನು ಹೇಳಿದರು ಏನೆಂದರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಇದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದಂತೆ ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದಂತೆ ಈ ನಿಜ ಏನನ್ನು ಹೇಳುತ್ತದೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾಣಿಲ್ಲ ಎಂದು ಹೇಳುತ್ತದೆ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ ಈ ಅಣುಕಂಪನ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಆಗ ಮಾತ್ರವೇ ಅದು ಜಾಗತೀಕರಣ ಮಕ್ಕಳೇ ಈ ತರಗತಿಯ ಗದ್ಯದ ವಿವರಣೆಯನ್ನು ತಿಳಿದುಕೊಳ್ಳುವಂಥ ಪೂರ್ವದಲ್ಲಿ ಒಂದು ಪದಬಂಧ ಚಟುವಟಿಕೆ ಇದೆ ಈ ಚಟುವಟಿಕೆಯನ್ನು ಮಾಡಿದ ನಂತರ ಗದ್ಯದ ವಿವರಣೆಯನ್ನು ನಾವು ನೋಡೋಣ ಪದಬಂಧದ ನಿಯಮಗಳು ಈಗಾಗಲೇ ನಿಮಗೆ ತಿಳಿದಿದೆ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳಿವೆ ಮಣೆಮಂಚಮ್ಮ ಯಾರು ವಚನಕಾರರ ಪ್ರಕಾರ ಪ್ರಜ್ಞೆಯು ಇದಾಗಿತ್ತು ಅಶೋಕ್ ಪೈ ಅವರ ವೃತ್ತಿ ಸಿದ್ಧಲಿಂಗಯ್ಯನವರು ಹೇಳಿದ ಕತೆ ಈ ದೇವತೆ ಕುರಿತಾಗಿದೆ ಶಿವಾನುಭವ ಶಬ್ದಕೋಶ ಪುಸ್ತಕ ಈ ಸಾಹಿತ್ಯವನ್ನು ಒಳಗೊಂಡಿದೆ ಅಲ್ಲಿ ಆವರಣದಲ್ಲಿ ಸೂಚಿಸುವಂತಹ ಸಂಖ್ಯೆಗಳು ಆ ಉತ್ತರದ ಪದದ ಸಂಖ್ಯೆಯನ್ನು ಸೂಚಿಸುತ್ತೆ ಹಾಗಾದರೆ ಉತ್ತರಗಳನ್ನು ಹೇಳ್ತಿರಲ್ವಾ ಬನ್ನಿ ಎಡದಿಂದ ಬಲಕ್ಕೆ ಬರುವಂಥ ಉತ್ತರಗಳನ್ನು ಈಗ ಮೊದಲಿಗೆ ಹೇಳಬೇಕು ನೀವು ಮಣೆ ಮಂಚಮ್ಮ ಯಾರು ಹೇಳಿ ಮಣೆ ಮಂಚಮ್ಮ ಯಾರು ಎಸ್ ವೆರಿ ಗುಡ್ ಸರಿಯಾದ ಉತ್ತರ ಮಣೆ ಮಂಚಮ್ಮ ಗ್ರಾಮ ದೇವತೆ ಮುಂದಿನ ಪ್ರಶ್ನೆ ನೋಡಿ ಮೂರು ಸಂಖ್ಯೆ ಮೂರು ಎಲ್ಲಿದೆ ಅಲ್ಲಿ ಅದನ್ನು ಉತ್ತರವನ್ನು ನೀವು ತುಂಬಬೇಕು ಅಶೋಕ್ ಪೈ ಅವರ ವೃತ್ತಿ ವೆರಿ ಗುಡ್ ಮನೋವೈದ್ಯರು ಅಶೋಕ್ ಪೈಯವರ ಮನೋವೈದ್ಯರಾಗಿದ್ದು ಗದ್ಯವಾಚನದ ಮೊದಲಿಗೆ ನೀವು ಅದನ್ನು ಗಮನಿಸಿದ್ದೀರಿ ಇನ್ನು ಮುಂದಿನ ಪ್ರಶ್ನೆ ಶಿವಾನುಭವ ಶಬ್ದಕೋಶ ಪುಸ್ತಕ ಈ ಸಾಹಿತ್ಯವನ್ನು ಒಳಗೊಂಡಿದೆ ಯಾವ ಸಾಹಿತ್ಯವನ್ನು ಆ ಶಿವಾನುಭವ ಶಬ್ದಕೋಶ ಒಳಗೊಂಡಿದೆ ಎಸ್ ಸರಿಯಾದ ಉತ್ತರ ವಚನ ಸಾಹಿತ್ಯ ವೆರಿ ಗುಡ್ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಿ ವಚನಕಾರರ ಪ್ರಕಾರ ಪ್ರಜ್ಞೆಯು ಇದಾಗಿತ್ತು ಹೇಳಿ ಪ್ರಯತ್ನ ಪಡಿ ನೋಡೋಣ ಶವ ಸರಿಯಾದ ಉತ್ತರವನ್ನು ಹೇಳಿದ್ದೀರಿ ವಚನಕಾರರ ಪ್ರಕಾರ ಪ್ರಜ್ಞೆಯು ದೇವರಾಗಿತ್ತು ಇನ್ನು ಕೊನೆಯ ಪ್ರಶ್ನೆ ಸಿದ್ಧಲಿಂಗಯ್ಯನವರು ಹೇಳಿದ ಕತೆ ಈ ದೇವತೆ ಕುರಿತಾಗಿದೆ ಆ ದೇವತೆಯ ಹೆಸರನ್ನು ಅಲ್ಲಿ ನೀವು ತುಂಬಬೇಕು ಮೊದಲಿಗೆ ಮೋ ಇದೆ ಕೊನೆಯಿಂದ ಎರಡನೇಕ್ಕೆ ಚ ಅನ್ನುವಂಥ ಅಕ್ಷರ ಇದೆ ವೆರಿ ಗುಡ್ ಸರಿಯಾದ ಉತ್ತರ ಮನೆ ಮಂಚಮ್ಮ ಅನ್ನುವಂಥದ್ದು ಸರಿಯಾದ ಉತ್ತರ ಇಂದಿನ ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ಒಂದು ಸಾರಿ ನೋಡೋಣ ದುಗುಡ ಆತಂಕ ಚಿಂತೆ ದುಃಖ ಕಂಪಣ ನಡುಕ ಅಸೂಯೆ ಹೊಟ್ಟೆ ಕಿಚ್ಚು ಕ್ಷೋಭೆ ಅಶಾಂತಿ ಘಾಸಿ ತೊಂದರೆ ಸಮಷ್ಟಿ ಸಂಪೂರ್ಣ ಇವಿಷ್ಟು ಇಂದಿನ ತರಗತಿಯಲ್ಲಿ ಬರ್ತಕ್ಕಂಥ ಪದಗಳ ಅರ್ಥಗಳು ಬುದ್ಧನ ಕಾರುಣ್ಯ ನನ್ನ ಮನದೊಳಗೆ ಕೂತ ಬಗೆಯನ್ನು ಒಂದು ಉದಾಹರಣೆಯಿಂದ ಹೇಳಲು ಅಂತ ಅಂಥೇಳಿ ದೇವನೂರು ಮಹಾದೇವ ಅವರು ಆ ಬುದ್ಧ ಇಡೀ ಜಗತ್ತಿಗೆ ಯಾವ ರೀತಿ ಕಾರುಣ್ಯವನ್ನು ಸಾರಿದ ಆ ಬುದ್ಧ ಯ ಹೇಗೆ ಆ ಲೇಖಕರ ಮೇಲೆ ಪ್ರಭಾವವನ್ನು ಬೀರಿದ ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕ ಹೇಳಲು ದೇವನೂರರು ಇಲ್ಲಿ ಪ್ರಯತ್ನಿಸ್ತಾರೆ ಇತ್ತೀಚೆಗೆ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಅವರು ಮೈಸೂರಿಗೆ ಬಂದಿದ್ದರು ಅವರು ಮೂಲತಃ ಶಿವಮೊಗ್ಗದವರು ಅವರು ಎಲ್ಲಿಗೆ ಬಂದಿದ್ದರು ಮೈಸೂರಿಗೆ ಬಂದಿದ್ದರು ಹಾಗಾದರೆ ಈ ಅಶೋಕ್ ಪೈ ಯಾರು ಅವರ ಬಗ್ಗೆ ಒಂದು ಸಣ್ಣ ಪರಿಚಯನ ನಾನು ನಿಮಗೆ ಹೇಳ್ತೀನಿ ಅಶೋಕ್ ಪೈ ಅವರು ಪ್ರಸಿದ್ಧ ಚಿಕಿತ್ಸಕ ಮನೋವೈದ್ಯ ಲೇಖಕ ಹಾಗೂ ಸಮಾಜ ಸೇವಕರಾಗಿದ್ದು ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಮೂವತ್ತರಂದು ಶಿವಮೊಗ್ಗದಲ್ಲಿ ಜನಿಸಿದರು ಇವರು ಶಿವಮೊಗ್ಗದಲ್ಲಿ ಸ್ಥಾಪಿಸಿದ ಮಾಣಸ ನರ್ಸಿಂಗ್ ಹೋಮ್ ದಕ್ಷಿಣ ಭಾರತದ ಅತಿ ದೊಡ್ಡ ಮನೋರೋಗ ಚಿಕಿತ್ಸಾ ಕೇಂದ್ರವೆನಿಸಿದ್ದು ಅಂತಾರಾಷ್ಟ್ರೀಯ ಸಲಹಾ ಕೇಂದ್ರವಾಗಿಯೂ ಆಯ್ಕೆಗೊಂಡಿದೆ ಇವರು ಕನ್ನಡದಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವು ವೈಚಾರಿಕ ಹಾಗೂ ಸೃಜನಶೀಲ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಟಾರ್ ಪ್ರಶಸ್ತಿ ಸೇರಿದಂತೆ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಡಾಕ್ಟರ್ ಕೆ ಎ ಅಶೋಕ್ ಪೈ ಅವರು ಕೇವಲ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ಮಾಡೋದು ಅಷ್ಟೇ ಅಲ್ಲ ವೈದ್ಯಕೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿದಂಥವ್ರು ಮಾನಸ ನಿಮ್ಮದು ಸಮಸ್ಯೆಯ ಮಗುವೆ ಉಷಾಕಿರಣ ಹಾಸ್ಯರಶ್ಮಿ ಚಿತ್ತ ವಿಚಿತ್ರ ಮನೋವೈಜ್ಞಾನಿಕ ಸತ್ಯಕಥೆಗಳು ಆಶಾಕಿರಣ ಮನೋಲೋಕ ಮಕ್ಕಳ ಮನಸ್ಸು ಆಘಾತ ಚಿತ್ತಚೇತನ ಈ ಎಲ್ಲ ಹೆಸರುಗಳನ್ನು ಗಮನಿಸ್ತಾ ಇದ್ರೆ ತಾವು ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರೋದನ್ನ ಹೇಗೆ ಒಂದು ಬರವಣಿಗೆಯ ರೂಪವನ್ನ ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಗ್ತದೆ ಅಶೋಕ್ ಪೈ ಅವರು ಮನಃಶಾಸ್ತ್ರಜ್ಞರ ಜೊತೆಗೆ ಚಲನಚಿತ್ರ ಪ್ರಿಯರಿಗೂ ಹೆಚ್ಚು ಪರಿಚಿತ ಅಂದ್ರೆ ತಪ್ಪಾಗಲ್ಲ ಯಾಕೆ ಅಂದರೆ ಅವರ ಚಲನಚಿತ್ರಗಳಾದ ಕಾಡಿನ ಬೆಂಕಿ ಪ್ರಥಮ ಉಷಾಕಿರಣ ಆಘಾತ ಈ ಎಲ್ಲ ಚಲನಚಿತ್ರಗಳ ಕಥೆಯೂ ಇವರದೇ ನಿರ್ಮಾಪಕರು ಇವರೇ ಮತ್ತೊಂದು ವಿಶೇಷ ಏನಂದ್ರೆ ಈ ಮೂರೂ ಚಲನಚಿತ್ರಗಳಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದು ಈ ಮೂರೂ ಚಿತ್ರಗಳು ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ಮನಶಾಸ್ತ್ರವನ್ನು ಜನಪ್ರಿಯಗೊಳಿಸೋದಕ್ಕೆ ಯಾವ್ಯಾವ ವೇದಿಕೆಗಳು ಸಿಗುತ್ತೆ ಯಾವ ಯಾವ ಮಾಧ್ಯಮಗಳಿದೆ ಎಲ್ಲವನ್ನು ಬಳಸಿದ್ವಿ ಅಲ್ಲಿ ಬಂದ ಕೂಡಲೇ ಮನಃಶಾಸ್ತ್ರದ ಬಗ್ಗೆ ಜನರಿಗೆ ಏನೂ ಕಲ್ಪನೆ ಇಲ್ಲದ ಇದ್ದಾಗ ನಾನು ಸಾಧಾರಣವಾಗಿಬಹುದು ಯಾವ ಎಲ್ಲಾ ಕಾಲೇಜಲ್ಲಿ ಎಲ್ಲ ಸ್ಕೂಲ್ ಸಹ ಮನೋವಿಜ್ಞಾನದ ವೇದಿಕೆಯನ್ನು ಅವ್ರ ವೇದಿಕೆಯನ್ನು ಬಳಸಿ ಮನೋವಿಜ್ಞಾನದ ಬಗ್ಗೆ ಯಾವುದು ಸ್ವಾಸ್ಥ ಯಾವುದು ಅಸ್ವಾಸ್ಥ ಯಾವ್ದು ರೋಗ ಯಾವ್ದು ನಿರೋಗ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗಿದೀನಿ ಅದು ಹೆಚ್ಚು ಜನ ತಲ್ಪಕ್ಕಾಗಲ್ಲ ಅಂತ ನಾನು ಬರವಣಿಗೆ ಶುರು ಮಾಡಿದೆ ಇದಿಷ್ಟು ಅಶೋಕ್ ಪೈ ಅವರ ಕುರಿತಾದಂತಹ ಮಾಹಿತಿ ಈ ಅಶೋಕ್ ಪೈ ಅವರು ಆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ದೇವನೂರು ಮಹಾದೇವ ಅವರನ್ನು ಭೇಟಿಯಾಗಿದ್ದರು ಅವರು ಮನಸ್ಸಿನ ಬಗ್ಗೆ ನಡೆದ ಒಂದು ಸಂಶೋಧನಾ ಸತ್ಯವನ್ನು ಹೇಳಿದರು ಆ ಮನಸ್ಸಿನ ಕುರಿತಾಗಿ ಅವರು ಒಂದು ಸಂಶೋಧನೆಯನ್ನು ನಡೆಸಿ ಕಂಡುಕೊಂಡಂಥ ಒಂದು ಸತ್ಯವನ್ನು ಆ ದೇವನೂರು ಮಹಾದೇವ ಅವರಿಗೆ ಹೇಳ್ತಾರೆ ಅದು ಏನು ಸತ್ಯ ಅಂದರೆ ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆ ಆಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ ಇಲ್ಲಿ ನೋಡ್ತಾ ಇದ್ದರೆ ನೀವು ಪ ಒಂದು ಕೊಠಡಿಯಲ್ಲಿ ಕೆಲವೊಂದಿಷ್ಟು ಜನ ತಮ್ಮಷ್ಟಕ್ಕೆ ತಾವು ಟೆಲಿವಿಷನ್ ದೂರದರ್ಶನವನ್ನು ನೋಡ್ತಾ ಇದ್ದಾರೆ ಆದರೆ ಇನ್ನೊಂದಿಷ್ಟು ಜನ ಅದರ ಅರಿವಿಲ್ಲ ಅಂದರೆ ಅವರು ಟೆಲಿವಿಷನ್ ನೋಡ್ತಿದ್ದಾರೆ ಅಂಥೇಳಿ ಇವರಿಗೆ ಗೊತ್ತಿಲ್ಲ ಅಲ್ಲಿ ಟೆಲಿವಿಷನ್ನಲ್ಲಿ ಯಾವ ಚಿತ್ರ ಪ್ರಸಾರವಾಗುತ್ತಿದೆ ಅಂಥೇಳಿ ಅವರಿಗೆ ತಿಳಿದಿರುವುದಿಲ್ಲ ಇನ್ನೊಂದಿಷ್ಟು ಜನ ಅದರ ಅರಿವಿಲ್ಲದೆ ಪಕ್ಕದ ಕೊಠಡಿಯಲ್ಲಿ ಕುಳಿತಿರ್ತಾರೆ ಟೆಲಿವಿಷನ್ನಲ್ಲಿ ಯಾವ ದೃಶ್ಯ ಪ್ರಸಾರವಾಗುತ್ತಿದೆ ಅನ್ನುವುದು ಅವರಿಗೆ ತಿಳಿದಿರುವುದಿಲ್ಲ ಆಗ ಟೆಲಿವಿಷನ್ನಲ್ಲಿ ಯಾವುದೋ ಕೊಲೆ ದೃಶ್ಯ ಬಂದಾಗ ಇಲ್ಲಿ ಅದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆಂತೆ ಈ ಒಂದು ಸಂಶೋಧನೆ ಹೇಳುತ್ತೆ ಆ ಒಂದು ಟೆಲಿವಿಷನ್ನಲ್ಲಿ ಕೊಲೆಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿರುವಂತಹ ವ್ಯಕ್ತಿಗಳಲ್ಲಿ ಒಂದು ಆತಂಕ ದುಗುಡ ಉಂಟಾಗುವುದು ಸಹಜ ಆದರೆ ಪಕ್ಕದ ಕೊಠಡಿಯಲ್ಲಿಯೂ ಸಹಿತ ಈ ಒಂದು ದುಗುಡ ವರ್ಗಾವಣೆಗೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಪ್ರಯೋಗದ ಮೂಲಕ ಅವರು ಅಶೋಕ್ ಪೈ ತಿಳಿದುಕೊಂಡಿರೋದನ್ನು ದೇವನೂರ ಮಹಾದೇವರಿಗೆ ಹೇಳ್ತಾರೆ ಹಾಗೆ ಮುಂದುವರೆದು ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಖುಷಿಯ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುವುದು ಅಲ್ಲಿ ಆ ನೃತ್ಯವನ್ನು ನೋಡಿದಾಗ ಟೆಲಿವಿಷನ್ ನೋಡುವವರು ಹೇಗೆ ಖುಷಿಯನ್ನು ಪಡ್ತಾರಲ್ಲ ಹಾಗೆ ಪಕ್ಕದ ಕೊಠಡಿಯಲ್ಲಿ ಕುಳಿತಂಥ ವ್ಯಕ್ತಿಗಳು ಸಹಿತ ಇದರ ಅರಿವಿಲ್ಲದಿದ್ದರೂ ಸಹಿತ ಅವರ ಮನಸ್ಸು ಸಂತೋಷಗೊಳ್ಳುತ್ತದೆ ಎನ್ನುವುದನ್ನು ಈ ಒಂದು ಸಂಶೋಧನೆಯ ಮೂಲಕ ಅಶೋಕ್ ಪೈ ತಿಳಿದುಕೊಂಡಿರುವುದನ್ನು ದೇವನೂರು ಮಹಾದೇವ ಅವರಿಗೆ ಹೇಳ್ತಾರೆ ಈ ನಿಜ ಏನನ್ನು ಹೇಳುತ್ತದೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾಣಿಲ್ಲ ಎಂದು ಹೇಳುತ್ತದೆ ನಾವು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಪ್ರವಾಹಗಳು ಆದಾಗ ಸುನಾಮಿಗಳು ಬಂದಂಥ ಸಂದರ್ಭದೊಳಗೆ ಅಲ್ಲಿಯ ಜೀವಿಗಳಿಗೆ ಉಂಟಾದಂತಹ ನೋವುಗಳಿಗೆ ನಾವು ಸ್ಪಂದಿಸುತ್ತೇವೆ ಸಹಾಯ ಸಹಕಾರವನ್ನು ನೀಡುತ್ತೇವೆ ಪ್ರಾರ್ಥನೆಯನ್ನು ಮಾಡುತ್ತೇವೆ ಆ ರೀತಿಯಾಗಿ ಇಡೀ ಜೀವ ಸಂಕುಲದಲ್ಲಿ ಇರತಕ್ಕಂಥ ಎಲ್ಲ ಜೀವಿಗಳು ಒಂದೇ ಎನ್ನುವುದು ಈ ಒಂದು ಪ್ರಯೋಗದ ಮೂಲಕ ಅವರು ತಿಳಿಸ್ತಾರೆ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾಣ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ ಇಲ್ಲಿ ಒಂದು ಜೀವಿಗೆ ದುಃಖ ಉಂಟಾದಾಗ ಅದು ಮತ್ತೊಂದು ಜೀವಿಗೂ ಸಹಿತ ಆ ಒಂದು ಕಂಪನ ತಲುಪಿ ಅವರ ಮನಸ್ಸಿಗೂ ಸಹಿತ ಸ್ವಲ್ಪ ದುಗುಡವನ್ನು ಉಂಟು ಮಾಡುತ್ತದೇನೋ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಈ ಅಣುಕಂಪನ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ ಇಡೀ ಜೀವನ ಸಂಕುಲದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಒಂದೇ ಒಂದೊಂದೊಂದು ಅವಲಂಬಿಸಿರುತ್ತವೆ ಒಂದೊಂದೊಂದು ದುಃಖದಲ್ಲಿ ಸಂತೋಷದಲ್ಲಿ ಆ ಒಂದು ಅನುಕಂಪನದ ಮೂಲಕ ತಲುಪುತ್ತವೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು ಈ ರೀತಿಯಾಗಿ ಈ ಬುದ್ಧನ ಕಾರುಣ್ಯ ಇಡೀ ಜೀವ ಸಂಕುಲವನ್ನೇ ತಲುಪಿದೆ ದೇವನೂರು ಮಹಾದೇವವರು ಆ ಬುದ್ಧನ ಕಾರುಣ್ಯ ಪ್ರತಿಯೊಬ್ಬರನ್ನು ತಲುಪಿದೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ ಕೊಲೆ ಸುಲಿಗೆ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಸಮಷ್ಟಿ ಮನಸ್ಸನ್ನೇ ಈ ಒಂದು ಜಗತ್ತಿನಲ್ಲಿ ಕೊಲೆ ಸುಲಿಗೆ ಅಸೂಯೆ ಈ ಎಲ್ಲ ಘಟನೆಗಳು ಆ ಒಂದು ಇಡೀ ಜಗತ್ತಿನ ಆಳದ ಸಮಷ್ಟಿ ಮನಸ್ಸನ್ನೇ ಘಾಸಿಗೊಳಿಸಿವೆ ಅನ್ನೋದನ್ನು ನಾವು ಇಲ್ಲಿ ಮೂಲಕ ತಿಳಿದುಕೊಳ್ಳಬಹುದು ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ ನಾವು ಮನುಷ್ಯತ್ವವನ್ನು ಮಾನವೀಯತೆಯನ್ನು ಇಂದು ಮರಿತಾ ಇದ್ದೀವಿ ಯಾರಾದರೂ ಕಷ್ಟದಲ್ಲಿದ್ದಾಗ ನೋವಿನಲ್ಲಿದ್ದಾಗ ಅವರಿಗೆ ಸಹಾಯ ಸಹಕಾರವನ್ನು ಮಾಡಬೇಕು ಆ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕು ಎನ್ನುವುದು ಇಲ್ಲಿ ಲೇಖಕರ ಅಭಿಪ್ರಾಯವಾಗಿದೆ ಮಕ್ಕಳೇ ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಆಗ ಮಾತ್ರವೇ ಅದು ಜಾಗತೀಕರಣ ಜಾಗತೀಕರಣ ಅಂದರೆ ಅದು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ವ್ಯಾವಹಾರಿಕವಾಗಿ ಇಡೀ ಜಗತ್ತು ಒಂದೇ ಎಂದು ಹೇಳುವುದು ಇದೆಯಲ್ಲ ಅದು ಜಾಗತೀಕರಣ ವಸುದೈವ ಕುಟುಂಬಕಂ ಮಾನವ ಕುಲಂ ತಾಣಂದೇ ವಲಂ ಎಂದು ಹೇಳ್ತೀವಲ್ಲ ಆ ಒಂದು ತತ್ವದ ಮೂಲಕ ಅಲ್ಲಿ ಅದಕ್ಕೆ ಮಾನವೀಯತೆಯನ್ನು ಕಾರುಣ್ಯವನ್ನು ಸೇರಿಸಿ ಜಾಗತೀಕರಣವನ್ನು ರೂಪಿಸಬೇಕು ಎಂದು ಲೇಖಕರು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹಾಗಾದರೆ ಇಲ್ಲಿಯವರೆಗೆ ತಿಳಿದುಕೊಂಡಂಥ ಅಂಶಗಳನ್ನು ಕುರಿತು ಒಂದು ಚಿಕ್ಕದಂಥ ಮೌಲ್ಯಮಾಪನವನ್ನು ಮಾಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಬಿಟ್ಟ ಸ್ಥಳಗಳನ್ನು ನೀವು ತುಂಬಬೇಕು ಡಾಕ್ಟರ್ ಅಶೋಕ್ ಪೈ ಅವರ ವೃತ್ತಿ ಅಶೋಕ್ ಪೈ ಅವರ ವೃತ್ತಿ ಯಾವುದಾಗಿತ್ತು ವೆರಿ ಗುಡ್ ಸರಿಯಾದ ಉತ್ತರ ಮನೋವೈದ್ಯರು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿ ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾ ಅವಸ್ಥೆಯಲ್ಲಿರುವ ಡ್ಯಾಶ್ ಅನ್ನು ಎಚ್ಚರಗೊಳಿಸಬೇಕಾಗಿದೆ ಹೇಳಿ ನೋಡೋಣ ಸರಿಯಾದ ಉತ್ತರ ಯಾವುದು ಎಸ್ ವೆರಿ ಗುಡ್ ಯಾವುದು ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡಿ ಕ್ಷೋಭೆ ಪದದ ಅರ್ಥ ಪದಗಳ ಅರ್ಥದಲ್ಲಿ ಈಗಾಗಲೇ ಗಮನಿಸಿದ್ದೀರಿ ನೀವು ಹೇಳಿ ವೆರಿ ಗುಡ್ ಕ್ಷೋಭೆ ಪದದ ಅರ್ಥ ಅಶಾಂತಿ ಮುಂದಿನ ಪ್ರಶ್ನೆಯನ್ನು ನೋಡಿ ಈ ಡ್ಯಾಶ್ ಡ್ಯಾಶ್ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ಹೇಳಿ ವೆರಿ ಗುಡ್ ಸರಿಯಾದ ಉತ್ತರ ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ವಿದ್ಯಾರ್ಥಿಗಳೇ ವ್ಯಾಕರಣ ಭಾಗದಲ್ಲಿ ಇಂದು ನಾವು ಸಮಾಸಗಳ ಕುರಿತು ಕೆಲವೊಂದಿಷ್ಟು ಸಮಾಸಗಳನ್ನು ಅಧ್ಯಯನ ಮಾಡೋಣ ಸಮಾಸ ಎಂದರೆ ಎರಡು ಅಥವಾ ಅನೇಕ ಪದಗಳನ್ನು ಅರ್ಥಕ್ಕನುಸಾರವಾಗಿ ಸೇರಿಸಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಸಮಾಸ ರಚನೆ ಎಂದು ಕರೆಯಲಾಗುವುದು ಇಲ್ಲಿ ಎರಡು ಪದಗಳಿರುತ್ತೆ ಆದರೆ ಆ ಅರ್ಥಕ್ಕೆ ಲೋಪ ಬಾರದಂತೆ ಆ ಪದಗಳು ಇರಬೇಕು ಅನ್ನೋದನ್ನು ನಾವು ಗಮನಿಸಿರಬೇಕು ಹೀಗೆ ರಚನೆಗೊಳ್ಳುವ ಸಮಸ್ತ ಪದ ಅಥವಾ ಸಮಾಸ ಪದ ಮೊದಲ ಪದವು ಪೂರ್ವ ಪದವೆಂತಲೂ ಕೊನೆಯ ಪದವು ಉತ್ತರ ಪದವೆಂತಲೂ ಕರೆಯಲ್ಪಡುತ್ತದೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹವಾಕ್ಯ ಎಂದು ಕರೆಯುತ್ತಾರೆ ಇಲ್ಲಿ ಸಮಸ್ತ ಪದವನ್ನು ಪೂರ್ವ ಪದ ಉತ್ತರ ಪದ ಎಂದು ಎರಡು ಪದಗಳಾಗಿ ನಾವು ವಿಗ್ರಹ ವಾಕ್ಯ ಮಾಡುವಾಗ ವಿಂಗಡಿಸ್ತೇವೆ ಈ ಸಮಾಸದ ವಿಧಗಳು ಯಾವ್ಯಾವು ಈಗಾಗಲೇ ಎಂಟು ಮತ್ತು ಒಂಬತ್ತನೇ ತರಗತಿಗಳಲ್ಲಿ ನೀವು ಕಲಿತಿದ್ದೀರಿ ಹೇಳಿ ನೋಡೋಣ ಒಂದು ತತ್ಪುರುಷ ಸಮಾಸ ಎರಡು ಕರ್ಮಧಾರಿಯ ಸಮಾಸ ಮೂರು ದ್ವಿಗು ಸಮಾಸ ನಾಲ್ಕು ಬಹುರ್ವೀಹಿ ಸಮಾಸ ಐದನೇದ್ದು ಎಸ್ ಅಂಶಿ ಸಮಾಸ ಆರು ದ್ವಂದ್ವ ಸಮಾಸ ಏಳು ಕ್ರಿಯಾ ಸಮಾಸ ಎಂಟು ಗಮಕ ಸಮಾಸ ಇವಿಷ್ಟು ಎಂಟು ವಿಧಗಳು ಸಮಾಸದಲ್ಲಿ ಬರ್ತಕ್ಕಂಥವುಗಳು ಅದರಲ್ಲಿ ತತ್ಪುರುಷ ಸಮಾಸ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ ಯಾವ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆಯೋ ಅದರ ಆಧಾರದಿಂದ ಸಮಾಸವನ್ನು ಹೆಸರಿಸುವರು ಉದಾಹರಣೆ ನೋಡೋಣ ಇಲ್ಲಿ ಮೂರು ಪದಗಳಿವೆ ಬೆಟ್ಟದ ಅವರೆ ವಯೋವೃದ್ಧ ಹಗಲುಗನಸುಗಳು ಅದನ್ನು ಹೇಗೆ ಬಿಡಿಸ್ಬೇಕು ಪೂರ್ವ ಪದ ಉತ್ತರ ಪದವಾಗಿ ಬಿಡಿಸಿದಾಗ ಸಮಸ್ತ ಪದ ಅಲ್ಲಿ ಇರುತ್ತೆ ಉದಾಹರಣೆಯನ್ನು ಬಿಡಿಸಿ ಬೆಟ್ಟದ ಅವರೇ ಹೇಳಿ ನೋಡೋಣ ಎಸ್ ವೆರಿ ಗುಡ್ ಸರಿಯಾಗಿ ಹೇಳಿದರೆ ಬೆಟ್ಟದ ಅದಿಕ್ ತಾವರೆ ಬೆಟ್ಟದ ಅವರೇ ಷಷ್ಠಿ ತತ್ಪುರುಷ ಪೂರ್ವ ಪದದ ಅಂತ್ಯದಲ್ಲಿ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಬಂದಿರುವುದರಿಂದ ಇದನ್ನು ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿ ಹೇಳ್ತೀವಿ ಮಕ್ಕಳೇ ಇನ್ನು ಮುಂದಿನ ಉದಾಹರಣೆಯನ್ನು ಹೇಳಿ ಸಮಾಸವನ್ನು ಬಿಡಿಸಿ ಹೇಳಿ ನೋಡೋಣ ಎಸ್ ವೆರಿ ಗುಡ್ ವಯಸ್ಸಿಂದ ವೃದ್ಧ ವಯೋ ವೃದ್ಧ ಇದು ತೃತೀಯ ತತ್ಪುರುಷ ಸಮಾಸವಾಗುತ್ತೆ ಮುಂದಿನ ಉದಾಹರಣೆ ಹಗಲುಗನಸ್ಗಳು ಯಾರು ಹೇಳ್ತಿರ್ ಬೇಗ ಹೇಳಿ ನೋಡೋಣ ಯಸ್ ಸರಿಯಾಗಿ ಹೇಳಿದ್ದೇರಿ ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗಣಸು ಸಪ್ತಮಿ ತತ್ಪುರುಷ ಸಮಾಸ ಇದಾಗುತ್ತೆ ಹಾಗಾದರೆ ಮುಂದಿನ ಸಮಾಸವನ್ನು ನೋಡೋಣ ಕರ್ಮಧಾರಿಯ ಸಮಾಸ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷನ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮದಾರಿಯ ಸಮಾಸ ಇದರಲ್ಲಿ ಉತ್ತರ ಅರ್ಥ ಪ್ರಧಾನವಾಗಿರುತ್ತೆ ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದದಾರ್ಥ ಪ್ರಧಾನವಾದರೆ ಇಲ್ಲಿ ಉತ್ತರ ಅರ್ಥ ಪ್ರಧಾನವಾಗಿರುತ್ತೆ ಉದಾಹರಣೆ ಪದಗಳಿವೆ ನೋಡಿ ಹೆಮ್ಮರ ದಿವ್ಯ ಪ್ರಕಾಶ ಮೆಲ್ ನುಡಿ ಬಿಡಿಸಿ ಹೇಳಿ ನೋಡೋಣ ಹೆಮ್ಮರ ಹೇಗೆ ಬಿಡಿಸ್ತೀರಿ ಹಿರಿದು ಪ್ಲಸ್ ಮರ ಹೆಮ್ಮರ ಇಲ್ಲಿ ವಿಶೇಷಣ ಹಾಗೂ ವಿಶೇಷ ಅಂದ್ರೇನು ವಿಶೇಷಣ ಎಂದರೆ ಆ ಗುಣವನ್ನು ಸೂಚಿಸುವಂಥ ಆಗಿರುತ್ತೆ ವಿಶೇಷ ಅಂದರೆ ಆ ಗುಣವನ್ನು ಹೊಂದಿರುವಂಥ ವಸ್ತು ಅದಾಗಿರುತ್ತೆ ಇಲ್ಲಿ ಮರ ಅನ್ನುವುದು ಹಿರಿದು ಅನ್ನುವಂಥ ಗುಣವನ್ನು ಹೊಂದಿದೆ ಹಾಗಾಗಿ ಇದು ಹೆಮ್ಮರವಾಗಿದೆ ಇನ್ನು ಮುಂದಿನ ಉದಾಹರಣೆ ದಿವ್ಯ ಪ್ರಕಾಶ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯಪ್ರಕಾಶ ಮೆಲ್ ನುಡಿ ಬಿಡಿಸಿ ಹೇಳಿ ನೋಡೋಣ ನೀವೀಗ ಮೆಲ್ಲಿತು ಪ್ಲಸ್ ನುಡಿ ಮೆಲ್ ನುಡಿ ಇನ್ನು ಇನ್ನೊಂದು ಸಮಾಸದ ವಿವರಣೆಯನ್ನು ನೋಡೋಣ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗು ಸಮಾಸ ಇಲ್ಲಿ ಪೂರ್ವ ಪದ ಏನಾದರೂ ಸಂಖ್ಯಾವಾಚಕ ಸಂಖ್ಯೆಯನ್ನೇ ಸೂಚಿಸುವಂಥ ಪದ ಆಗಿತ್ತಂದ್ರೆ ನೀವು ಅದನ್ನು ದ್ವಿಗು ಸಮಾಸ ಅಂಥೇಳಿ ಗುರುತಿಸಬಹುದು ಮುಮ್ಮಡಿ ನಾಲ್ದೆಸೆ ಪಂಚೇಂದ್ರಿಯ ಅನ್ನುವಂಥ ಮೂರು ಪದಗಳಿವೆ ಬಿಡಿಸಿ ಹೇಳಿ ನೋಡೋಣ ಮುಮ್ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ನಾಲ್ದೆ ದೆಸೆ ನಾಲ್ಕು ಅಧಿಕ ದೆಸೆ ನಾಲ್ ದೆಸೆ ನಾಲ್ಕು ಅನ್ನುವುದು ಸಂಖ್ಯಾವಾಚಕ ದಶೆ ಅನ್ನುವುದು ದಿಕ್ಕು ಇವೆರಡೂ ಸೇರಿ ನಾಲ್ದೆಸೆ ಆಗಿದೆ ಆದ್ದರಿಂದ ಇದು ದ್ವಿಗು ಸಮಾಸವಾಗುತ್ತೆ ವಿದ್ಯಾರ್ಥಿಗಳೇ ಪಂಚಗಳಾದ ಇಂದ್ರಿಯ ಪಂಚೇಂದ್ರಿಯ ಪಂಚಗಳಾದ ಪಂಚ ಅಂದರೆ ಐದು ಇದು ಇಲ್ಲಿ ಸಂಖ್ಯಾವಾಚಕ ಆದ್ದರಿಂದ ಇದು ದ್ವಿಗು ಸಮಾಸವಾಗುತ್ತೆ ಇನ್ನು ಉಳಿದಂಥ ಸಮಾಸಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಹಾಗಾದರೆ ಇಂದಿನ ಗೃಹಪಾಠವನ್ನು ಬರೆದುಕೊಳ್ಳಿ ಮಕ್ಕಳ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಇದನ್ನು ನೀವು ಬರೆದುಕೊಳ್ಬೇಕು ಮುಂದಿನ ಪ್ರಶ್ನೆ ನಮ್ಮೊಳಗೆ ಯಾವುದನ್ನು ಎಚ್ಚರಗೊಳಿಸಬೇಕಾಗಿದೆ ಅಶೋಕ್ ಪೈ ಅವರ ಕುರಿತು ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸಬೇಕು ಧನ್ಯವಾದಗಳು